ಮೈನಾ ಧಾರಾವಾಹಿ ಉದಯ ಟಿವಿನಲ್ಲಿ ಬರ್ತಾ ಇದೆ. ಮೈನಾ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಕಾಪಟೆ ಆಕ್ಟಿವ್ ಇರುವಂತ ಒಂದು ಹುಡುಗಿ. ನೀವು ಎಲ್ಲೆಲ್ಲೋ ಆಂಜನೇಯನ್ ತರ ಆರಿದ್ದೀರಾ, ಎಲ್ಲೇ ಹೋದ್ರು ಗೆದ್ಕೊಂಡ್ ಬರ್ತಾಳೆ ಆಂಜನೇಯನ್ ಭಕ್ತಳು. ಯಾವ ತರ ಕಾಣಿಸಿದ್ದಾರೆ ಅದ್ರ ಬಗ್ಗೆ ಹೇಳಿದ್ರೆ ನನ್ನ ಹೇಗ್ ತೋರಿಸ್ತಾ ಇದ್ದೀರಾ ಸರ್, ನನ್ನ ಇಂಟ್ರೊಡಕ್ಷನ್ ಸೀನ್ ಹೇಗಿರುತ್ತೆ? ಯಾಕಂದ್ರೆ ವಿಲ್ಲನ್ ಯಾವಾಗ್ಲೂ ತುಂಬಾ ಚಾಲೆಂಜಿಂಗ್ ಅನ್ಸಿದ್ದು ಯಾವ್ದು, ಯಾವ ಒಂದ್ ಸೀನ್? ಕಾಲಲ್ಲಿ ರಕ್ತ ಬಂದಿದ್ದು, ನಾನು ಬಿದ್ದೆ ಎದ್ದೆ ಮತ್ತೆ ಓಡ್ದೆ. ಕಲ್ಯಾಣಿ ಸೀನ್ ಒಂದಿದೆ, ಬಿದ್ದು ಮುಳುಗಿ ಮತ್ತೆ ಎದ್ದು ಅಂತ ಮತ್ತೆ ಮುಳುಗಿ. ಆ ಜಾಗದಲ್ಲಿ ನಾನು ಬೀಳ್ಬೇಕು, ನೋಡಿದ್ರೆ ಹಾವು ಪಾಯ್ಸನಸ್ ಸ್ನೇಕ್ ಕೊಳಕ್ ಮಂಡ್ಲ. ಖುಷಿ ಅಂದ್ರೆ ನಾನು ಹಾವನ ಮುಟ್ಟದೆ. ಮೈನಾ ಧಾರಾವಾಹಿ ಉದಯ ಟಿವಿನಲ್ಲಿ ಬರ್ತಾ ಇದೆ, ಇದ್ರ ಬಗ್ಗೆ ಕೊನೆಯದಾಗಿ ಏನಂತ ವೀಕ್ಷಕರಿಗೆ ಹೇಳ್ತೀರಾ? ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್. ಇದು ಹಳ್ಳಿ ಹಕ್ಕಿಯಾನ ಮೈಲಾರ್ ಕೋಟೆ ಮೈನಾ. ಇದೇ ಫೆಬ್ರವರಿ 19 ರಾತ್ರಿ 9 ಪ್ರತಿದಿನ ನಿಮ್ ಮನೆಗೆ ಬರ್ತೀನಿ ಉದಯ ಟಿವಿಯಲ್ಲಿ. ಮೈನಾ ಧಾರಾವಾಹಿಯ ಮೈನಾ ಹಾಗೆ ರಾಧಾ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಕ್ ಸಾಕ್ ಸಿದ್ದಣ್ಣ, ನಿಮ್ಗೆ ನೋಡಿ ಅಭ್ಯಾಸ ಎಲ್ಲ. ಯಾರು ಸಿದ್ಧ? ನಿಜವಾಗ್ಲೂ ಈ ತರ ನೋಡಕ್ ಆಗಲ್ಲ ಸಿಡಕ್ ಮೂತಿ ಸಿದ್ದಣ್ಣ. ದಯವಿಟ್ಟು ನೀನು ಹಂಗೆ ಇರಪ್ಪ, ಸಿದ್ಧನ್ ತರನೇ ತರನೇ ಮಾತಾಡಿದ್ರೆ ನಾವು ಮಾತಾಡ್ತೀವಿ. ನಮ್ದಲ್ಲ ನ್ಯಾಷನಲ್ ಟಿವಿ, ಹಂಗಾಗಿ ನಾವು ಸಾಗರ್ ತುರ್ಬೇಕಿದೆ ಅಂತ ತಗೊಳ್ತಾ ಇದ್ದಾರೆ. ಸಿದ್ಧಣ್ಣ ಇರ್ಬೇಕಾ? ಹೌದು. ನಿನ್ಗೆ ಒಂದೇ ಎರಡ ಕಿತಾಪತಿ ಮಾಡೋದು, ಯಾವಾಗ್ಲೂ ಕಿತಾಪತಿ ಮಾಡ್ಕೊಂಡ್ ಬರ್ತಿಲ್ಲ ಮನೆಗೆ ಸಿದ್ದು. ಮೈನಂಗ್ ಬಯಂಗಿಲ್ಲ, ನೀನಾದ್ರೂ ಸೇಡವಳ್ಗೆ. ನಮ್ಮ ಅಕ್ಕ ನಂಗೆ ಸಪೋರ್ಟ್ ಇದ್ದಾಳೆ ಅಷ್ಟೇ. ಒಳ್ಳೆ ಅಕ್ಕ ತಂಗಿರು. ಓಕೆ, ಮೈನಾ ಧಾರಾವಾಹಿ ಉದಯ ಟಿವಿನಲ್ಲಿ ಬರ್ತಾ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾನೇ ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್, ಹಳ್ಳಿ ವಾತಾವರಣ ಇದು ಡೆಫಿನೆಟ್ಲಿ ಅಂದ್ರೆ ಆಡಿಯನ್ಸ್ ಗೆ ಇಷ್ಟ ಆಗೋ ತರದ್ದು. ಎಲ್ಲಾರು ಸಿಟಿಲಿ ಇದ್ದು ಇದ್ದು ಬಿಸಿ ಲೈಫ್ ಅಲ್ಲಿ ಇರ್ತಾರೆ. ಒಂದು ಹಳ್ಳಿ ವಾತಾವರಣ ಎಲ್ರಿಗೂ ಮನ್ಸಿಗೆ ಮುಟ್ಟುವಂತ ಒಂದು ಕಾನ್ಸೆಪ್ಟ್ ಸಹ ಇದೆ ಇದು. ಹೌದು. ವಿಜಯಲಕ್ಷ್ಮಿ ಜೋಶಿ. ಮಾನ್ಸಿ ಜೋಶಿ ಮೂಗಲ್ ಹೇಳ್ಬಾರ್ದು, ಮಾನ್ಸಿ ಜೋಶಿ ಅಂದ. ಮಾನ್ಸಿ ಜೋಶಿ ಕ್ಯಾಮ್ರಾ ಇದೆ. ಈಗ ಮೈನಾ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಮೈನಾಗೆ ಯಾವ ರೀತಿ ನೀವು ಸೆಲೆಕ್ಟ್ ಆದ್ರಿ? ಮೈನಾಗೆ ಕೊನೆ ಮೊಮೆಂಟ್ ಅಲ್ಲಿ ಸೆಲೆಕ್ಟ್ ಆದಂತ ಹುಡುಗಿ ಅಂತಾನೆ ಹೇಳ್ಬೋದು ನಾನು. ಮೈನಾ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಸಿಕ್ಕಾಪಟ್ಟೆ ಆಕ್ಟಿವ್ ಇರುವಂತ ಒಂದು ಹುಡುಗಿ. ಎಲ್ಲಿ ಹೋದ್ರು ಸೋಲನ್ನ ಕಾಣದೇ ಇರುವಂತ ಹುಡುಗಿ, ಎಲ್ಲೇ ಹೋದ್ರು ಗೆದ್ಕೊಂಡ್ ಬರ್ತಾಳೆ ಆಂಜನೇಯನ್ ಭಕ್ತಳು. ಜೈ ಹನುಮಾನ್, ಜೈ ಹನುಮಾನ್. ಸೊ ಫುಲ್ ಆಂಜನೇಯನ್ ಪವರ್ ಇದೆ ನನ್ಗೀಗ. ಮೈನಾ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಕಂಪ್ಲೀಟ್ ತಟಾಸ್ ಅಂತ ಆಂಜನೇಯ ನನ್ಗೆ ಪವರ್ ಕೊಡ್ತಾರೆ. ಸೊ ಅದೇ ಪವರ್ ಅಲ್ಲಿ ಫುಲ್ ಜೋಶ್ ಅಲ್ಲಿ ನಾನು ಅಷ್ಟು ಆಕ್ಟಿವ್ ಆಗಿ ನಾನು ಕೆಲಸ ಮಾಡ್ತಿದ್ದೀನಿ ಅಂದ್ರೆ ನಾನು ಆಂಜನೇಯನ್ಗೆ ಒಂದ್ ಸೆಲೆಕ್ಟ್ ಕೊಡ್ಲೇಬೇಕು. ಜಯ ಆಂಜನೇಯ. ಅಂಡ್ ನೆನಪಾಯ್ತು, ನೀವು ಎಲ್ಲೆಲ್ಲೋ ಆಂಜನೇಯನ್ ತರ ಆರಿದ್ದೀರಾ, ಬಟ್ ಆಂಜನೇಯ ದೇವ್ರು ಏನು ಆಗಲ್ಲ, ಬಟ್ ನಿಮ್ಗೆ ಆಗಿದೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಮುಳುಗಿದಾಳೆ, ಮುಳುಗಿದೀನಿ, ಎದ್ದಿದ್ದೀನಿ, ಓಡಿದೀನಿ, ಬಿದ್ದಿದ್ದೀನಿ, ಸುಟ್ಟಿದ್ದೀನಿ, ಸುಟ್ಟಿದೆ, ಎಲ್ಲ ಆಗಿದೆ. ಬಿಸಿಲಿಗೆ ಸುಟ್ಟಿದೆ, ಎಲ್ಲ ಆಗಿದೆ. ಪಾತ್ರಕ್ಕೆ ಅದಕ್ಕೆ ಆದಂತ ಒಂದು ಅದ್ ರೆಸ್ಪೆಕ್ಟ್ ಕೊಡ್ಬೇಕು ನಾನು. ಆ ಪಾತ್ರ ಏನ್ ಕೇಳುತ್ತಾ ನಾನು ಅದನ್ನ ಕೊಟ್ರೇನೆ ನಾನು ಒಂದು ಆರ್ಟಿಸ್ಟ್ ಆಗಕ್ ಸಾಧ್ಯ. ಸೊ ಆ ಪಾತ್ರ ನನ್ನ ಕೇಳ್ತು, ಇಷ್ಟೆಲ್ಲ ನೀನ್ ಮಾಡ್ಬೇಕು ಅಂತ ಕೇಳ್ತು, ನಾನು ಅದನ್ನ ಕೊಟ್ಟೆ ನಾನು ಪಾತ್ರಕ್ಕೆ. ಈಗ ರಾಧಕ್ಕ ಅವರು ಇಷ್ಟು ದಿನ ಎಲ್ಲಾ ಧಾರಾವಾಹಿಗಳು ಕೂಡ ವಿಲನ್ ಆಗಿದ್ರು, ಈಗ ಬೇರೆ ತರನೇ ಕಾಣ್ತಾ ಇದಾರೆ ಈ ಒಂದು ಧಾರಾವಾಹಿ. ಯಾವ ರೀತಿ ಇದೆ ನಿಮ್ಮ ಪಾತ್ರ? ನನ್ನ ಪಾತ್ರ ತುಂಬಾನೇ ಇನ್ನಸೆಂಟ್. ಓನ್ಲಿ ಒಂದು ಫ್ಯಾಮಿಲಿನ ಹೇಗೆ ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಮುಂದಕ್ಕೆ, ಎಲ್ಲೂ ಜಗಳ ನಡೆದೆ. ಮೈನಾ ಅಂದ್ರೆ ನಂಗೆ ತುಂಬಾ ಪ್ರಾಣ, ತುಂಬಾ ಇಷ್ಟ. ನನ್ನ ಮುದ್ದಾದ ತಂಗಿ ಅಂತ ಇರ್ತೀನಿ, ಹಾಗೆ ಸಿದ್ದುನು ಅಷ್ಟೇ, ನನ್ ಮುದ್ದಾದ ತಮ್ಮ ಅಂತ ಇರ್ತೀನಿ. ಸಿದ್ದು ಬಗ್ಗೆ ತುಂಬಾ ಜಾಸ್ತಿ ಹೇಳಿದ್ರೆ ಗಂಟ್ಲೆ ನೋವು ಬರುತ್ತೆ. ಹೌದಪ್ಪ, ಸಿದ್ದನಾಗಿ ನಾನು ಅಭಿನಯಿಸ್ತಾ ಇದ್ದೀನಿ. ಈ ಒಂದು ಧಾರಾವಾಹಿನಲ್ಲಿ ತುಂಬಾ ಖುಷಿಯಾಗುವ ವಿಚಾರ ಏನಪ್ಪಾ ಅಂದ್ರೆ,
ಟಿ ಎಸ್ ನಾಗಾಭರಣ ಸರ್ ಹಾಗೆ ಇದ್ದಾರೆ, ಅವ್ರ ಬಗ್ಗೆ ಹೇಳೋದಾದ್ರೆ ಎಲ್ರಿಗೂ ಗೊತ್ತು ಇಬ್ರು ಲೆಜೆಂಡ್ಸ್ ಅವರವ್ರದೇ ಸ್ಥಾನದಲ್ಲಿ. ತುಂಬಾ ಖುಷಿ ಆಗ್ತಿರೋದೇನೆಂದ್ರೆ ಟಿ ಎಸ್ ನಾಗಾಭರಣ ಸರ್ ಅವರು ನನ್ನ ತಂದೆ ಕ್ಯಾರೆಕ್ಟರ್ ಮಾಡ್ತಿರೋದು, ನಾನು ಅವ್ರ ಮುದ್ದಾದ ಮಗಳ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ, ಅವ್ರ ಕೈಲಿ ಕೈತು ತಿನ್ಸ್ಕೊತಿದ್ದೀನಿ, ಪ್ರೀತಿಯಿಂದ ಮುದ್ದ ಮಾಡ್ತಾರೆ ನನಗೆ, ಕೂಸೆ ಅಂತ ಕರೀತಾರೆ ನನಗೆ, ಮಗು ಅಂತ ಕರೀತಾರೆ. ಸೊ ಈ ಥರ ಎಲ್ಲಿ ಸಿಗುತ್ತೆ ಒಂದು ಆರ್ಟಿಸ್ಟ್ ಕೇಳ್ಕೋಬೇಕದನ್ನ, ಅಂದರೆ ಕೇಳಿ ಪಡೆದಿರಬೇಕು ಅಂತಾರಲ್ವಾ, ಅದನ್ನು ನಾನು ಕೇಳಿ ಪಡೆದಿದ್ದೀನಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಇಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ. ನೀವು ಹೇಳೋದಾದ್ರೆ ನನಗೆ ಎಲ್ಲೂ ಅಂದರೆ ಸರ್ ಎಲ್ಲ ಅದೇ ಲೆಜೆಂಡ್ರಿ ಆ್ಯಕ್ಟರ್ಸ್ ಮತ್ತು ಡೈರೆಕ್ಟರ್ಸು, ಅಷ್ಟು ಜನ ಅಂಥ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ನೆಲ್ಲ ಡೈರೆಕ್ಟ್ ಮಾಡಿದಾಗ ನನ್ನ ಪಕ್ಕ ಅವ್ರು ನಿಂತಿದ್ದಾರೆ ಅಂದರೆ ಗಡಗಡ ನಡುಗಬೇಕು. ಬಟ್ ಅವ್ರು ಎಲ್ಲೂ ನಮಗೆ ಆ ರೀತಿ ಫೀಲೇ ಮಾಡಿಸ್ಲಿಲ್ಲ, ಅಷ್ಟು ನಮಗೆ ಕಂಫರ್ಟಬಲ್ ಫೀಲ್ ಮಾಡಿಸಿ ಒಂದು ತಂದೆ ಸ್ಥಾನನ ರಿಯಲ್ ಆಗಿ ತುಂಬಿದ್ದಾರೆ, ಒಂದು ತಾಯಿ ಸ್ಥಾನನ ಅಪೂರ್ವ ಅಕ್ಕ ರಿಯಲ್ ಆಗಿ ತುಂಬಿದ್ದಾರೆ. ನಮ್ಗೆ ಯಾರಿಗೆ ಏನೇ ತೊಂದರೆ ಆದರೂ ಆಫ್ ಸ್ಕ್ರೀನ್ ಕೂಡ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ನಮ್ಮನ್ನ. ಸೊ ಒಂಥರ ಬಾಂಧವ್ಯನೇ ಬೇರೆ ಆಗೋಗ್ಬಿಟ್ಟಿದೆ. ನನಗೆ ಎಸ್ಪೆಷಲಿ ಹೇಳಬೇಕು ಅಂದರೆ ಅಪೂರ್ವ ಅಮ್ಮ, ರಿಯಲ್ ಲೈಫಲ್ಲಿ ನಮ್ಮಮ್ಮ ನಂಗೆ ಸ್ವಲ್ಪ ಮುದ್ದು, ಈ ಥರ ಹೊಡೆಯೋದು ಆ ಥರ ಎಲ್ಲ ಇಲ್ಲ. ಇಲ್ಲಿ ಅದನ್ನ ನಾನು ಎಂಜಾಯ್ ಮಾಡ್ತಿದ್ದೀನಿ, ಆ ತುಂಟಾಟಿಕೆ ಮಾಡ್ತಿರೋದನ್ನ ಅಮ್ಮ ಗದ್ರದಾಗ, ಅದೆಲ್ಲ ನಾನು ಎಲ್ಲಿ ನನ್ನ ಚೈಲ್ಡ್ಹುಡಲ್ಲಿ ಮಿಸ್ ಮಾಡ್ಕೊಂಡಿದ್ನ ಅದನ್ನೆಲ್ಲ ನಾನು ಆನ್ ಸ್ಕ್ರೀನಲ್ಲಿ ಎಂಜಾಯ್ ಮಾಡ್ತಿದ್ದೀನಿ. ಸೊ ಅಪೂರ್ವ ಅಮ್ಮನೂ ಅಷ್ಟೇ, ಆ ಪಾತ್ರಕ್ಕೆ ತಕ್ಕನಾಗಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಐ ಆಮ್ ಹ್ಯಾಪಿ ಅಂತವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ. ನಂಗೂ ಅಷ್ಟೇ ಅಷ್ಟೇ ಖುಷಿ ಇದೆ. ನಮ್ಮ ಕಡೆ ನಾಗಾಭರಣ ಸರು, ಅಪೂರ್ವ ಮೇಡಮ್, ಹಾಗೆ ವಿಜಯಲಕ್ಷ್ಮಿ ಅವರು, ಇವರೆಲ್ಲರೂ ಕೂಡ ನಮ್ಮನ್ನ ಹೊಸಬಾಗಿರೋದನ್ನ ಗುರುಗಳ ತರ. ಅಯ್ಯೋ, ಈ ಒಂದು ಮೈನಾ ಧಾರಾವಾಹಿಯಲ್ಲಿ ನಿಮಗೆ ತುಂಬಾ ಚಾಲೆಂಜಿಂಗ್ ಅನ್ಸಿದ್ದು ಯಾವುದು, ಯಾವ ಒಂದು ಸೀನ್? ಯಾವ ಒಂದು ಸೀನ್ ಅಂತ ನಾನು ಹೇಳಕ್ಕಾಗಲ್ಲ. ಪ್ರತಿಯೊಂದು ದಿನ ಇಲ್ಲಿ ತನಕ ನಾನು ಏನೇನ್ ಮಾಡ್ಕೊಂಡ್ ಬಂದಿದ್ದೀನೋ ಪ್ರತಿಯೊಂದು ದಿನಾನು ನಂಗೆ ಚಾಲೆಂಜಿಂಗ್ ಆಗೇ ಇತ್ತು. ಫಸ್ಟ್ ಬಂದು ಗದ್ದೆ ಊಟ ಅಂತಾನೆ ಹೇಳ್ಬೋದು. ಗದ್ದೆ ಊಟ ನಾವು ಒಂದು 4-5 days ಶೂಟ್ ಮಾಡಿದ್ವಿ ತೀರ್ಥಳ್ಳಿನಲ್ಲಿ. ಹೇಗಿತ್ತು ಅಂದ್ರೆ ಬಿಸಿಲಲ್ಲಿ ಗದ್ದೆ ನೋಡ್ತಿದ್ರೇನೆ ಓ ಮೈ ಗಾಡ್, ಇಷ್ಟು ಓಡ್ಬೇಕಾ, ಒಂದ್ಸತಿ ಓಡಿ ಬರೋದಲ್ಲ ನಮ್ಮ ಸೀರಿಯಲ್ ಅವ್ರು ಗೊತ್ತಲ್ವಾ, ಒಂದೊಂದು ಆಂಗಲ್ಸ್ ಇಟ್ಟಿರ್ತಾರೆ, ಹಿಂಗಿಂದ ಬಾ ಅಂತ ಹೇಳ್ತಾರೆ, ಹಂಗಿಂದ ಬಾ ಅಂತ ಹೇಳ್ತಾರೆ. ನಾನು ಬಿದ್ದೆ, ಎದ್ದೆ, ಮತ್ತೆ ಓಡ್ದೆ, ಮತ್ತೆ ಹಿಂದೆಯಿಂದ ಬಂದೆ. ಇಷ್ಟು ಸೀನ್ಸ್ ಒಂದು 4-5 days ನಾವು ಮಾಡಿದ್ವಿ. ಒಂದು ಸೀನ್ ಮಳೆನಲ್ಲಿ ಮತ್ತೆ ನೆನೆಯೋದಿತ್ತು, ಮತ್ತೆ ಅಲ್ಲಿ ಡ್ಯಾನ್ಸ್ ಮಾಡೋದಿತ್ತು. ಅಷ್ಟು ಸೀನ್ ನಾವು 5 days ಕವರ್ ಮಾಡೋ ಅಷ್ಟೊತ್ತಿಗೆ ಓ ಮೈ ಗಾಡ್, ನನ್ನ ಪ್ರಾಣ ಪಕ್ಷಿ ಹಾರೋಗ್ತಿತ್ತು, ಕಾಲಲ್ಲಿ ರಕ್ತ ಬಂದಿದ್ದು. ಮತ್ತೆ ನಾನು ಹಂಗೆ, ಯಾಕಂದ್ರೆ ನಾನು ಆ ಪಾತ್ರ ನಾನು ಮಾಡಲೇಬೇಕು, ಇಟ್ಸ್ ಅ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಆಗಿರೋದ್ರಿಂದ. ಆ್ಯಂಡ್ ಆ ಸೀನ್ ಏನಿದೆ ನಮ್ಮ ಮೈನಾ ಟ್ರ್ಯಾಕ್ ಏನಿದೆ ಒಂದು ಸ್ವಲ್ಪ ಎತ್ತಿಡಿಯುವಂಥ ಒಂದು ಸೀನ್ ಆಗಿರುತ್ತೆ. ಸೊ ಅದಕ್ಕೆ ನಾನು ತೂಗಿಸ್ಬೇಕು ಅಂದರೆ ನಾನು ಕಷ್ಟಪಡಲೇಬೇಕು. ಹಾಗಾಗಿ ನಾನು ಆ ಸೀನ್ನ ಎಷ್ಟು ಕಷ್ಟ ಆಗುತ್ತೋ ಅದನ್ನ ಅಷ್ಟೇ ಇಷ್ಟಪಟ್ಟು ನಾನು ಅದನ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳಿ. ಬರಿ ಬೆವರು ಸುರಿಸಿಲ್ಲ, ರಕ್ತನೇ ಸುರಿಸಿದ್ದಾರೆ. ರಕ್ತನೇ ಸುರಿಸಿದ್ದಾರೆ. ಆ ಲೆವೆಲ್ ಮಾಡಿದ್ರು. ಓಕೆ, ಗದ್ದೆ ಓಟದಾಯ್ತು. ಅದಾದ್ಮೇಲೆ ಬೇರೆ ಯಾವ ಚಾಲೆಂಜಿಂಗ್? ಗದ್ದೆ ಓಟ ಆದ್ಮೇಲೆ ಚಿಕ್ಕ ಮಕ್ಕಳಿಗೆ ಎಲ್ರಿಗೂ ಆಸೆ ಇರುತ್ತೆ, ನಾನು ಮರ ಹತ್ತಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ. ನಾನು ಮಂಗ ಅಂತ, ಬಟ್ ನನಗೆ ಬೇಸಿಕಲಿ ಮರ ಹತ್ತಕ್ ಬರಲ್ಲ. ಸೂಪರ್. ಓಕೆ, ಅವತ್ ಹೋಗ್ತೀನಿ ನೋಡು, ಓಕೆ, ಮರ ಹತ್ತಕ್ ಬರಲ್ಲ. ಅವತ್ ನೋಡ್ತೀನಿ ಒಂದ್ ದೊಡ್ಡ ಮರ, ಅದ್ ಹೆಂಗಿದೆ ಅಂದ್ರೆ ಆ ಮರ ಭಯಾನಕವಾಗಿದೆ. ಆ ಮರ ನಾರ್ಮಲ್ ಮರ ಅಲ್ಲ, ಅದು ತುಂಬ ವಿಚಿತ್ರವಾಗಿ, ಒಂದ್ ಏನಿಲ್ಲ ಅಂದ್ರು 4-5 ಗಿಡ ಇದೆಲ್ಲ ಆ ಮರದಲ್ಲಿ ಬೆಳೆದಿದೆ, ಆ ತರ ಭಯಾನಕವಾಗಿದೆ ಆ ಮರ. ಆ ಮರ ನಾನು ಹತ್ಬೇಕು, ಲಿಟ್ರಲಿ ಒಂದು 15 feet ಮೇಲೆವರೆಗೂ ಹೋಗಿದ್ದೆ ಅಂತ ಅನ್ಸುತ್ತೆ. ಎಸ್, ಮೇಲೆ ಹತ್ಕೊಂಡು ಹೋದೆ ನಾನು 15 feet. ಮರ ಹತ್ತಕ್ ಗೊತ್ತಿಲ್ದವರು ಹತ್ತದ್ ಬಾರಿ ಕಷ್ಟ. ಮರ ಅದು ನಾರ್ಮಲ್ ಅಟೈರ್ ಇರಲ್ಲ ಅನ್ಸುತ್ತೆ, ಇದೇ ಲಂಗಾದಾವಣಿಯಲ್ಲಿ ಹತ್ಬೇಕು. 15 feet ಮ್ಯಾಕ್ಸಿಮಮ್ 15 feet ಇತ್ತೇನೋ. ತುಂಬಾ ಭಯ ಆಯ್ತು. ಮರ ಹತ್ತೋದು ಸಾಮಾನ್ಯವಾದಲ್ವೇ ಅಲ್ಲ, ತುಂಬಾ ಕಷ್ಟ. ಮರ ಹತ್ತಿ ಮೇಲಿಂದ ನೋಡ್ತೀನಿ ಎಲ್ಲ ಪಿಳ್ಳೆಗಳ ತರ ಕಾಣ್ತಿದೆ ನನಗೆ. ಸೊ ಅದೊಂದರ ಚಾಲೆಂಜ್, ಹತ್ತೋದೇನೋ ಹತ್ಬಿಟ್ಟೆ, ಇಳಿಯೋ ತುಂಬಾ ಕಷ್ಟ ಆಯ್ತು. ಆಮೇಲೆ ಅಲ್ಲಿ ಎಸ್ ಈ ಇದನ್ನ ನಾನು ಹೇಳಬೇಕು,
ಮರ ಹತ್ತಿದಾಯ್ತು, ಇಳಿದಾಯ್ತು, ಓಡ್ತಿದ್ದೀನಿ, ಓಡಿ ಮತ್ತೆ ನಾನು ಎಡು ಬೀಳ್ತೀನಿ. ಎಡು ಬೀಳೋ ಜಾಗದಲ್ಲಿ ನೀವು ಬಿಲೀವ್ ಮಾಡ್ತಿರೋ ಇಲ್ವೋ ರಸಲ್ ವೈಪರ್, ಅದು ಏನು ಅದು ಬಾಲದಿಂದ ಅಲ್ಲ, ಅದು ಅದ್ರ ಹೆಸರೇನೋ ಇದೆ ಹಾವ್ ಅಂದ್ರೆ ನಾರ್ಮಲ್ ಹಾವು ಅಲ್ಲ, ಅದು ಪಾಯ್ಸನಸ್ ಸ್ನೇಕ್ ಕೊಳಕ್ ಮಂಡ್ಲ. ಉಸಿರು ಬಿಟ್ರೆ ಕಷ್ಟ ಅದು. ಸೊ ಆ ಜಾಗದಲ್ಲಿ ನಾನು ಬೀಳ್ಬೇಕು, ನೋಡಿದ್ರೆ ಹಾವು ಇಷ್ಟು ಉದ್ದ ಇದೆ. ಖುಷಿ ಅಂದ್ರೆ ನಾನು ಹಾವನ ಮುಟ್ಟದೆ. ಇಲ್ಲ ಇಲ್ಲ, ಅದು ಅದೇ, ಅದು ಟಚ್ ಮಾಡ್ಬೋದು, ಬಾಯಿ ಬಾಯಿವರೆಗೂ ಹೋಗ್ಬಾರ್ದು ಅಷ್ಟೇ. ಗದ್ದೆ ಒಟ್ಟು ಆಯ್ತು, ಹದಿನೈದು ಅಲ್ಲ, ಹತ್ತೋದು ಇಳಿಯೋದು ಓಡೋದು ಅದೆಲ್ಲ ಆದ್ಮೇಲೆ ಇನ್ನೇನಿರುತ್ತೆ, ಬೀಳೋದು. ಎಲ್ ಬೀಳ್ತೀನಿ? ನೀರಲ್ಲಿ ಬೀಳ್ತೀನಿ. ಮುಳುಗೋದು ಯಾವ್ದು ಬಿಟ್ಟು ಎಲ್ಲ ಮಾಡ್ಬಿಟ್ಟಿದೀನಿ. ಸೊ ಮುಳುಗೋದು ಕಲ್ಯಾಣಿ ಸೀನ್ ಒಂದಿದೆ ಒರಿಜಿನಲ್ ಆಗಿ. ಬೀಳಮ್ಮ ಅಂತ ಹೇಳಿದ್ರೆ ನಾನು ಆ ಬೀಳೋ ಜೋಶ್ ಅಲ್ಲಿ ಬಿದ್ದು ಮುಳುಗಿ ಮತ್ತೆ ಎದ್ದು ಅಂತ ಮತ್ತೆ ಮುಳುಗಿ ಒಂದ್ ಆರ್ಟಿಸ್ಟ್ ಆಗಿ ನಾವು ರಿಯಲ್ ಲೈಫ್ ಅಲ್ಲಿ ಏನೇನ್ ಮಾಡಕ್ ಆಗಲ್ವೋ ಅದು ರಿಯಲ್ ಲೈಫ್ ಅಲ್ಲಿ ನಾವು ಮಾಡ್ಬೋದು ಅಂತಾರಲ್ಲ, ಅದನ್ನ ಮೈನಾ ಧಾರಾವಾಹಿನಲ್ಲಿ ಮಾಡ್ತಿದ್ದಾರೆ. ಓಕೆ, ಈ ಒಂದು ಧಾರಾವಾಹಿಯ ನಿರ್ದೇಶಕರ ಬಗ್ಗೆ ಹೇಳೋದಾದ್ರೆ ಸಂತೋಷ್ ಸರ್ ಸ್ಟಾರ್ಟ್ ಅಂತ ಸ್ಪೀಡ್ ಆಗಿ ಪಟ ಪಟ ಅಂತ ಸರ್ ಏನಂತ ಹೇಳಿ ಅವ್ರ ಅವ್ರ ಬಗ್ಗೆ ಶಾರ್ಟ್ ಆಗಿ ಅಂತೂ ಹೇಳಕ್ ಆಗಲ್ಲ. ಯಾಕಂದ್ರೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಅಂದ್ರೆ ಏನಂತಾರೆ, ನನಗೇನ್ ಅನ್ಸದಂದ್ರೆ ಯಾವ್ದೇ ನ್ಯೂ ಕಮರ್ ಒಂದು ಇಂಡಸ್ಟ್ರಿ ಸೀರಿಯಲ್ ಇಂಡಸ್ಟ್ರಿಗೆ ಬರ್ತಾರೆ ಅಂದ್ರೆ ಸಂತೋಷ್ ಸರ್ ಮೂಲಕ ಬಂದ್ರೆ ಒಳ್ಳೆ ಒಳ್ಳೆ ಕಲಿಕೆ. ಯಾಕೆ ಅಂದ್ರೆ ಅಷ್ಟು ಪೇಷನ್ಸ್ ಇಂದ ಪ್ರತಿ ಸೆಂಟೆನ್ಸ್, ಪ್ರತಿ ಅಕ್ಷರ, ಪ್ರತಿ ಇಮೋಷನ್ ಯಾವ ರೀತಿ ಇಮೋಟ್ ಮಾಡ್ಬೇಕು ಅನ್ನೋದು ಹೇಳ್ಕೊಡೋದು ಅಮೇಜಿಂಗ್. ಈ ಒಂದು ಧಾರಾವಾಹಿಯ ಕ್ಯಾಮರಾಮನ್ ಆದಂತ ವಾಲಿ ಅವ್ರ ಬಗ್ಗೆ ಹೇಳೋದಾದ್ರೆ, ವಾಲಿ ಸರ್ ಓ ಮೈ ಗಾಡ್ ಹಿ ಇಸ್ ಅ ಲಯನ್. ಎಸ್, ಯಾಕಂದ್ರೆ ಅವರು ದೊಡ್ಡ ದೊಡ್ಡ ಸಿನಿಮಾಗಳು, ಹೌದು, ಎಲ್ಲ ಸ್ಟಾರ್ ಸುದೀಪ್ ಸರ್, ದರ್ಶನ್ ಸರ್, ಗಣೇಶ್ ಸರ್ ಎಲ್ಲ ಸಿನಿಮಾಗಳನ್ನ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಒಬ್ಬ ಮೂವಿ ಕ್ಯಾಮರಾಮನ್ ಒಂದು ಸೀರಿಯಲ್ ನ ಅಂತ ಒಬ್ರು ಸೀರಿಯಲ್ ನ ಎತ್ತಿಡಿತಾರೆ ಅಂದ್ರೆ ಎಂತ ಖುಷಿ ವಿಚಾರ, ಅದು ಎಂತ ಪ್ರೌಡ್ ಮೊಮೆಂಟ್ ಅದು ನಮ್ಮೆಲ್ರಿಗೂ. ಖುಷಿ ಆಗುತ್ತೆ ಅಂತವ್ರ ಜೊತೆ ನಾನ್ ವರ್ಕ್ ಮಾಡ್ತಿದ್ದೀನಿ ಅನ್ನೋದು ಖುಷಿ ಆಗುತ್ತೆ. ಪ್ರತಿಯೊಂದು ಇಂಟ್ರಿಕೇಟ್ ಶಾರ್ಟ್ಸ್ ಆಗ್ಲಿ ಏನೇ ಆಗ್ಲಿ ಎಲ್ಲದೂ ತುಂಬಾ ಚೆನ್ನಾಗಿ ತಗೊಂಡ್ ಹೋಗ್ತಾರೆ. ಇನ್ಸ್ಟ್ರಕ್ಷನ್ಸ್ ಎಲ್ಲಾನು ಹೆಂಗ್ ಫಾಲೋ ಮಾಡ್ತಾರೆ ಅಂದ್ರೆ ಆಂಗಲ್ಸ್ ನಾವು ತಗೊಳ್ಳೋದಾಗಿರ್ಬೋದು, ಹೇಗ್ ಕ್ಯಾಮ್ರಾ ಫೇಸಿಂಗ್ ಫೇಸ್ ಮಾಡ್ಬೇಕು ಅದೆಲ್ಲಾನು ಚಿಕ್ಕ ಆಮೇಲೆ ಕರ್ದು ತೋರ್ಸೋದು, ನೋಡಮ್ಮ ಹೀಗ್ ಕಾಣಿಸ್ತಿದೆ ಈ ರೀತಿ ಆಲ್ಟ ಮಾಡ್ಕೊ, ತುಂಬಾ ಚೆನ್ನಾಗಿ ತೋರಿಸ್ತಾರೆ ವಾಲಿ ಸರ್. ಖುಷಿ ಆಗುತ್ತೆ. ಆಮೇಲೆ ಇದು ತುಂಬಾ ಚೆನ್ನಾಗಿ ಹಳ್ಳಿ ಗೆಟಪ್ ನಲ್ಲಿ ಕಾಣ್ತಾ ಇದ್ರ, ನಾನು ಕೂಡ ಹಳ್ಳಿ ಗೆಟಪ್ ಅಲ್ಲಿ ತುಂಬಾ ಚೆನ್ನಾಗಿ ಹಳ್ಳಿ ಹುಡುಗ ಯಾವ ತರ ಇರ್ತಾರೆ ಕಾಲಿದ್ರು ಆ ತರ ಇದೀನಿ. ಇದಕ್ಕೆ ಮುಖ್ಯವಾದ ಕಾರಣ ಯಾರು ಅವರ ಬಗ್ಗೆ ಹೇಳೋದಾದ್ರೆ, ನಮ್ಮ ದಿವ್ಯಾ ಮ್ಯಾಮ್. ಸೊ ಅವರು ಪ್ರತಿಯೊಂದು ನಮ್ಮ ಜುಮ್ಕಿಯಿಂದ ಹಿಡಿದು ನಮ್ಮ ಬಿಂದಿಯಿಂದ ಹಿಡಿದು ಪ್ರತಿಯೊಂದು ಬ್ಲೌಸ್, ಸ್ಯಾರಿ, ಲಂಗ, ದಾವಣಿ ಹೇಗ್ ಕಾಣ್ಬೇಕು, ಹೇಗ್ ಕಾಣಿಸ್ಕೋಬೇಕು ಕ್ಯಾಮ್ರಾ ಮುಂದೆ, ಪ್ರತಿಯೊಂದು ಪಿನ್ ಟು ಪಿನ್ ಅವರು ಸ್ಟೈಲಿಂಗ್ ಮಾಡಿರೋಂಥದ್ದು. ಅಂಡ್ ತುಂಬಾ ಕಂಫರ್ಟಬಲ್ ಆಗಿ, ನಿಂಗೆ ಕಂಫರ್ಟಬಲ್ ಇದೆಯಾ ಅಂತಾನು ಕೇಳಿ ಆ ರೀತಿ ಅವ್ರು ನಮಗೆ ಕ್ಯಾಮ್ರಾ ಮುಂದೆ ಕಳಿಸಿರೋದು, ಹೇರ್ ಇಂದ ಹಿಡಿದು ಎವ್ರಿಥಿಂಗ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಮೈನಾ ಧಾರಾವಾಹಿಯನ್ನ ಆನಂದ್ ಆಡಿಯೋ ನಿರ್ಮಾಣ ಮಾಡ್ತಾ ಇದೆ, ಇದ್ರ ಬಗ್ಗೆ ಹೇಳೋದಾದ್ರೆ ಎಷ್ಟು ಖುಷಿ ಇದೆ. ಸೇಮ್ ಒಂದು ಮೂವಿ ಸಾಂಗ್ಸ್ ನ ಅವರು ಇದ್ ಮಾಡೋ ಅಂತ ಒಂದು ಕಂಪನಿ ಒಂದು ಸೀರಿಯಲ್ ನ ನಡೆಸ್ತಿದೆ, ಟೇಕ್ ಓವರ್ ಮಾಡ್ತಿದ್ದಾರೆ ಅಂತ ಜಾಗದಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ, ಅಷ್ಟು ಅಂತ ಸೆಕ್ಯೂರ್ಡ್ ಪ್ಲೇಸ್ ಅಲ್ಲಿ ನಾನು ವರ್ಕ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ನನಗೆ ತುಂಬಾ ಹೆಮ್ಮೆ. ಇದು ಹೆಮ್ಮೆ ವಿಚಾರನೇ, ಇದು ಆನಂದ್ ಆಡಿಯೋ ಅವರ ಅಂಡರ್ ಅಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಮೀ. ನಾನು ಒಂದಷ್ಟು ಜನಕ್ಕೆ ನಾನು ಹೇಳ್ಕೊಂಡು ಬರ್ಬೋದು ಫೈನ್ ನನ್ನ ಆನಂದ್ ಆಡಿಯೋರ ಇದ್ರಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಅಂತ. ಈಗ ಮೈನಾ ಧಾರಾವಾಹಿಯ ಪಾತ್ರಗಳ ಬಗ್ಗೆ ಒಂದೊಂದು ಹೆಸರು ಹೇಳ್ಕೊಂಡು ಹೋಗ್ತೀನಿ, ಒಂದೊಂದು ಪದ ಪಟ ಪಟ ಅಂತ ಹೇಳ್ಬೋದು. ಓಕೆ ಸರಿನಾ. ಮೈನಾ ಮುದ್ದಾದ ತಂಗಿ, ಮೈನಾ ಡೇರ್ ಅಂಡ್ ಡೆವಿಲ್,
ಮುದ್ದಾ ತಂಗಿ ಡೇರ್ ಅಂಡ್ ಡೆವಿಲ್. ಓಕೆ ಮುತ್ತಣ್ಣ ಅಪ್ಪ ಸ್ಪೆಲ್ ಬೌಂಡ್ ಆಗೋಗ್ಬಿಟ್ಟೆ ನಾನು ಸಡನ್ ಆಗಿ ನನ್ನ ರಿಯಲ್ ಫಾದರ್ನೇ ಕಾಣ್ತೀನಿ ವೆನ್ ಐ ಆಕ್ಟ್. ಶಾಂತಮ್ಮ ಸೇಮ್ ಅವ್ರು ಹೇಗೆ ರಿಯಲ್ ಫಾದರ್ ಅಂತ ಹೇಳ್ತಿದ್ದಾಳೋ ನಾನು ನನ್ನ ರಿಯಲ್ ಮದರ್ನ ಕಾಣ್ತಿದ್ದೀನಿ. ರಾಧಾ ಕೋತಿಮರಿ ಸಿಡಕೋತಿ ನೋ ಬಟ್ ವೆರಿ ಜೆನ್ಯೂನ್ ಹಂಬಲ್ ಹ್ಯೂಮನ್ ಬೀಯಿಂಗ್ ನಿಜವಾಗ್ಲೂ ನಮ್ಮನ್ನ ಅಣ್ಣ ತಮ್ಮ ತರನೇ ನೋಡ್ಕೋತಾ ಇದ್ದಾರೆ ನಮ್ಮನ್ನ ಆನ್ ಸೆಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಿದ್ದು ಖುಷಿ ಪಡಮ್ಮ. ಓಕೆ ಥ್ಯಾಂಕ್ ಯು ಸೋ ಮಚ್. ಓಕೆ ಕೊನೆಯದಾಗಿ ಮೈನಾ ಧಾರಾವಾಹಿ ಉದಯ ಟಿವಿನಲ್ಲಿ ಬರ್ತಾ ಇದೆ, ಇದ್ರ ಬಗ್ಗೆ ಕೊನೆಯದಾಗಿ ಏನಂತ ವೀಕ್ಷಕರಿಗೆ ಹೇಳ್ತೀರಾ? ಆದಷ್ಟು ಬೇಗ ನಿಮ್ಮ ಮುಂದೆ ನಾವೆಲ್ಲರೂ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಿದ್ದೀವಿ. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ, ನಿಮ್ಮ ಬೆಂಬಲ ನಮ್ಮ ಮೇಲೆ ಸದಾ ಹೀಗೆ ಇರಬೇಕು, ಮುಂದಕ್ಕೂ ಇರಬೇಕು. ಡೆಫಿನೆಟ್ಲಿ ಒಂದು ಎಂಟರ್ಟೈನಿಂಗ್ ಸೀರಿಯಲ್, ಒಂದು ಫನ್ ಫಿಲ್ಡ್, ಒಂದು ಇಮೋಷ್ನಲ್ ಜರ್ನಿ ಇದು. ಎಲ್ಲರೂ ನೀವೆಲ್ಲರೂ ಆಡಿಯನ್ಸ್ ನೋಡಲೇಬೇಕು. ಎಸ್, ಮೈನಾ ಧಾರಾವಾಹಿ ಉದಯ ಟಿವಿನಲ್ಲಿ ಬರ್ತಾ ಇದೆ. ಒಂದು ವಿಶೇಷವಾಗಿ ವಿಭಿನ್ನವಾಗಿ ವಿಶಿಷ್ಟವಾಗಿ ಮಾಡಿರುವಂತಹ ಒಂದು ಧಾರಾವಾಹಿ. ಹಳ್ಳಿ ಜನಕ್ಕೂ ಇಷ್ಟ ಆಗುತ್ತೆ, ಸಿಟಿ ಜನಕ್ಕೂ ಇಷ್ಟ ಆಗುತ್ತೆ, ಕಾಮಿಡಿ ನೋಡೋರ್ಗು ಇಷ್ಟ ಆಗುತ್ತೆ, ಫ್ಯಾಮಿಲಿ ನೋಡೋರ್ಗು ಇಷ್ಟ ಆಗುತ್ತೆ. ಕಂಪ್ಲೀಟ್ ಆಗಿ ಹೇಳ್ಬೇಕು ಅಂದ್ರೆ ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್. ಮೈನಾ ಧಾರಾವಾಹಿ ಉದಯ ಟಿವಿನಲ್ಲಿ ಬರ್ತಾ ಇದೆ ನೋಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು ನಮ್ಮ ಕಾರ್ಯಕ್ರಮ. ಥ್ಯಾಂಕ್ ಯು ಸಿದ್ಧ ಕೊಟ್ಟಿದ್ದಕ್ಕೆ. ಸಾಗರ್ ಅಂತ ಹೇಳ್ಬೇಕು. ಥ್ಯಾಂಕ್ ಯು ಸಾಗರ್ ತುರ್ವೇಕೆರೆ ಅವರೇ. ಹಾಗೆ ನ್ಯಾಷನಲ್ ಟಿವಿ ಕೂಡ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ನ್ಯಾಷನಲ್ ಟಿವಿ ಅವರೇ. ನಿಮ್ಮ ಥ್ಯಾಂಕ್ ಯು ಲೈಕ್ ಏನಂತಾರೆ ಸಪೋರ್ಟ್ ನಮ್ಮ ಸೀರಿಯಲ್ಗೋಸ್ಕರ. ಥ್ಯಾಂಕ್ ಯು ಸೋ ಮಚ್ ರಾಧಕ. ಈ ಒಂದು ಮೈನಾ ಧಾರಾವಾಹಿನಲ್ಲಿ ನಿನ್ನನ್ನ ತುಂಬಾ ಚಂದವಾಗಿ ಅಂದವಾಗಿ ಬ್ಯೂಟಿಯಾಗಿ ಒಡಗಳು ಸಿಗ್ತಾ ಇಲ್ಲ, ಯಾವ ತರ ಕಾಣಿಸಿದ್ದಾರೆ ಅದ್ರ ಬಗ್ಗೆ ಹೇಳೋದಾದ್ರೆ. ಫಸ್ಟ್ ನಾನು ಸಂತೋಷ್ ಸರ್ನ ಕೇಳಿ ನನ್ನ ಹೇಗ್ ತೋರಿಸ್ತಾ ಇದ್ದೀರಾ ಸರ್, ನನ್ನ ಇಂಟ್ರೊಡಕ್ಷನ್ ಸೀನ್ ಹೇಗಿರುತ್ತೆ? ಹೌದು, ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಫಸ್ಟ್ ನನಗೆ ಇಲ್ಲಿ ಕರ್ಕೊಂಬಂದ್ರು ಈ ಹಳ್ಳಿ ಕಿಚನ್ ನಲ್ಲಿ, ನಮ್ನ ಕೂಡ್ಸರು ಅಡಿಗೆ ಮನೆಯಲ್ಲಿ ಕೂಡ್ಸ್ಬಿಟ್ಟು ಹೇಳಿದ್ರು, ಇಲ್ಲಿ ನೀನ್ ಅಕ್ಕಿ ರೊಟ್ಟಿ ತಟ್ಟಿಯ ಅಂದ್ರೆ ರೊಟ್ಟಿ ತಟ್ಟಿಯ, ಆಮೇಲೆ ಇದು ಬೆಂಕಿ ಉತ್ತ್ಯ, ಆಮೇಲೆ ಹೇಗೆ ಹಳ್ಳಿ ಹುಡುಗಿ ಹೇಗೆ ಅಡಿಗೆ ಮಾಡ್ತಾಳೋ ಅದನ್ನ ತೋರಿಸ್ತೀವಿ ನಾವು, ಅದ್ರ ಮೂಲಕ ನಿನ್ನ ಇಂಟ್ರೊಡಕ್ಷನ್ ಅಂತ ಹೇಳಿದ್ರು. ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೆ. ಆಮೇಲೆ ನಾನು ಹೇಗೆ ಬರುತ್ತೋ ಅಂತ, ನಾನು ಯಾಕಂದರೆ ಹೌದು ನಾನು ಬೆಂಗಳೂರವಳು ಆಗಿರೋದ್ರಿಂದ ನಾನು ಎಲ್ಲ ಕೈ ಅಕ್ಕಿ ರೊಟ್ಟಿ ಎಲ್ಲ ಮಾಡಿದ್ದೀನಿ, ಬಟ್ ಈ ರೀತಿ ಹಳ್ಳಿ ವಾತಾವರಣದಲ್ಲಿ ಮಾಡಿದ್ದಿಲ್ಲ. ಸೊ ಅಲ್ಲಿ ನನಗೆ ಸರ್ರು ಕೂಡ ಕೂತು ತೋರಿಸಿದ್ದಾರೆ ಹೆಂಗೆ ತಟ್ಟೋದು ಅಂತ. ವಾಲಿ ಸರ್ ಕೂಡ ಒಂದ್ ಕಡೆ ಹಿಂಗೆ ಹಾಕಿ, ಪ್ರತಿಯೊಬ್ಬರು ಏನೋ ಎಷ್ಟು ಸೆಟ್ ಹುಡುಗರು ಕೂಡ ತುಂಬ ಚೆನ್ನಾಗೆ ಏನೋ ಇದು ಗೂಡಿ ಅಂದರೆ ಕೂಡಿ ಸೇರಿ ಎಲ್ಲರೂ ನಾವು ಮಾಡಿರೋದದು ಎಂಟ್ರಿ, ನನ್ನ ಇಂಟ್ರೊಡಕ್ಷನ್ನು. ಸೊ ಸರ್ರು ಅದೇ ನನ್ನ ಕೈಯಲ್ಲಿ ರೊಟ್ಟಿ ತಟ್ಟದೆ, ಆಮೇಲೆ ಬೆಂಕಿ ಉದ್ದೆ, ಆಮೇಲೆ ಹಿಂಗೆಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಬಂದಿದೆ ಅವ್ರಿಗೆ. ನನಗಂತೂ ಅದು ನೋಡಿದಾಗೆಲ್ಲ ಕಂಬದ ಮ್ಯಾಲಿನ ಗೊಂಬೆ ಆ ಸಾಂಗೆ ನನಗೆ ಜ್ಞಾಪಕ ಬರುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸಂತೋಷ್ ಸರ್, ಥ್ಯಾಂಕ್ ಯು ವಾಲಿ ಸರ್, ಆ್ಯಂಡ್ ಎಲ್ರಿಗೂ ಅವತ್ತು ತುಂಬ ಚೆನ್ನಾಗಿ ಕಾಣಿಸ್ತು. ನೀವು ನೋಡ್ಬೇಕೆಲ್ಲರು. ಓಕೆ, ನಂದು ಹೇಳ್ಬಿಟ್ಟ ಹೇಳಲ್ಲ ನಾನು ಹೇಳ್ತೀನಿ ಸಿದ್ಧ ಹೇಗೆ ಅಂದ್ರೆ, ನಮ್ಮ ಎದುರುಗಡೆ ಇವಾಗ ನಾವೆಲ್ಲರೂ ಒಂದು ಜೆಂಟ್ಸ್ ಚೇಂಜಿಂಗ್ ರೂಮ್, ಲೇಡೀಸ್ ಚೇಂಜಿಂಗ್ ರೂಮ್ ಅಂತ ಇರುತ್ತಲ್ಲ, ಸೊ ಅಲ್ಲಿ ಚೇಂಜ್ ಮಾಡ್ಕೊಳ್ಳುವಾಗ್ಲೂ ಕೂಡ ಎಲ್ಲರೂ ಲೇಡೀಸ್ ಹೊರಗೋಗಿ 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 ಅಂತ ಇದ್ರು. ಅಷ್ಟು ನಾಚ್ಕೋತಿದ್ದ ನಮ್ಮ ಸಾಗರ್ ನೋಡಿದ್ರೆ ಅವನ ಎಂಟ್ರಿ ಸೀನು, ಎಂಟ್ರೆನ್ಸ್ ಸೀನು ಶವರ್ ಅಲ್ಲಿ ಹಿಂಗೆ ಒಂದ್ ಪಂಚ ಅಂದ್ರೆ ಇದು ಟವೆಲ್ ಸುತ್ಕೊಂಡು ಆ ತರ ಸೀನ್ ಬಂದಿದ್ದು. ಹೇಗಿತ್ತು ನೀನ್ ಹೇಳಪ್ಪ, ಇಲ್ಲಿಂದ ನೀ ಹೇಳ್ಬೇಕು. ನೋ ಕಾಮೆಂಟ್. ಈಗ ಮುಂದೆ ಹೋಗೋಣ. ಓಕೆ ಮೈನಾ, ಈಗ ಮೈನಾದ ಧಾರಾವಾಹಿ ಒಂದು ಡೈಲಾಗ್ ಇಲ್ಲ ಪಂಚಿ ಏನಾದ್ರೂ ನಮ್ಮ ವೀಕ್ಷಕರು ಪಂಚಿ ಅಂತ ಹೇಳಕ್ಕಾಗಲ್ಲ. ಮೈನಾದ ಒಂದೇ ಒಂದು ವರ್ಡ್ ಅಲ್ಲಿ ನಾನು ಸಾರಾಂಶ ಹೇಳ್ಬೇಕು ಅಂದ್ರೆ, ಓಕೆ, ಇದು ಹಳ್ಳಿ ಅಕ್ಕಿಯಾನ ಮೈಲಾರ್ ಕೋಟೆ ಮೈನಾ. ವಾವ್ ಸೂಪರ್. ಇಷ್ಟೆಲ್ಲ ಕ್ಯೂರಿಯಾಸಿಟಿ ಇದೆ, ಹಳ್ಳಿಯವ್ರಿಗೂ ಇಷ್ಟ ಆಗುತ್ತೆ, ಸಿಟಿಯವ್ರಿಗೂ ಇಷ್ಟ ಆಗುತ್ತೆ, ಕಾಮಿಡಿ ಇದೆ, ಫ್ಯಾಮಿಲಿ ಇದೆ, ಎಲ್ಲಾನು ಇದೆ. ಹಾಗಾದ್ರೆ ಉದಯ ಟಿವಿನಲ್ಲಿ ಮೈನಾ ಯಾವಾಗ ಬರುತ್ತೆ?